प्रिय विद्यार्थिगळे इवत्तु नावेल्ल कन्नड साहित्य चरित्रेयल्लि राघवंकन बग्गे अभ्यास माडोण राघवंकनिगे षट्पदी ब्रह्म उभय कवि कमलरवि कवि शरभ बेरुंड अदट कवि अंत बिरुदुगळिद्वु इंत बिरुदुगळन्नु पडेदंत राघवंक जन्मस्थळ यावुदु अंत नावु नोडोदाद्रे तुंगभद्रा नदी तीरद कुंतळ देशद पंपापुर अंत ಈ ಪಂಪಾಪುರ ಇವತ್ತು ನಾವು ಅದನ್ನ ಹಂಪೆ ಅಂತ ಕರೀತೀವಿ ಆ ಹಂಪೆಯ ವಿರೂಪಾಕ್ಷನ ಪರಮ ಭಕ್ತನಾಗಿದ್ದಂತಹ ರಾಘವಾಂಕ ಮಹಾದೇವ ಭಟ್ಟ ಮತ್ತು ರುದ್ರಾಣಿಯರ ಮಗ ಅವರ ಸೋದರ ಮಾವ ಹರಿಹರ ರಗಳೆಯನ್ನ ಕೇವಲ ಒಂದು ಛಂದಸ್ ಪ್ರಕಾರವಾಗಿದ್ದಂತದ್ದನ್ನ ಒಂದು ಸಾಹಿತ್ಯ ಪ್ರಕಾರವನ್ನಾಗಿ ಮಾಡಿದಂತಹ ಕವಿ ಹರಿಹರ ರಾಘವಾಂಕನ ಸೋದರ ಮಾವ ಆಮೇಲೆ ರಾಘವಾಂಕನ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಅದರಲ್ಲಿ ಕವಿಚರಿತ್ರಕಾರರಾದಂತಹ ಆರ್ ನರಸಿಂಹಾಚಾರ್ಯ ಅವರು ಏನು ಹೇಳ್ತಾರೆ ಕ್ರಿಸ್ತ ಶಕ ಸುಮಾರು 1165 ಅಂತ ಹೇಳ್ತಾರೆ ಆದರೆ ರೆವರೆಂಡ್ ಕಿಟ್ಟಲ್ ಮತ್ತು ಡಾಕ್ಟರ್ ವೆಂಕಟ ಸುಬ್ಬಯ್ಯ ಅವರ ಪ್ರಕಾರ ಈ ರಾಘವಾಂಕನ ಕಾಲವನ್ನು ಕ್ರಿಸ್ತ ಶಕ ಸುಮಾರು 1290 ಅಂತ ಹೇಳ್ತಾರೆ ರಾಘವಾಂಕನ ಕಾವ್ಯಗಳು ಒಟ್ಟು ಆರು ಅನ್ನುವಂಥದ್ದನ್ನು ನಾವು ಪರಿಗಣಿಸ್ತೇವೆ ಅದರಲ್ಲಿ ನಾಲ್ಕು ಕೃತಿಗಳು ನಮಗೆ ದೊರೆತಿವೆ ಆದರೆ ಎರಡು ಕೃತಿಗಳು ನಮಗೆ ಸಿಕ್ಕಿಲ್ಲ ಶರವ ಚರಿತ್ರೆ ಮತ್ತು ಹರಿಹರ ಮಹತ್ವ ಅಂತ ಆದರೆ ಇನ್ನಿತರೆ ಕವಿಗಳ ಕಾವ್ಯಗಳಲ್ಲಿ ಅವುಗಳ ಉಲ್ಲೇಖ ಬರ್ತದೆ ಹಿಂಗೆ ನೋಡಬೇಕಾದ್ರೆ ಹರಿಶ್ಚಂದ್ರ ಕಾವ್ಯ ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಆದಂತಹ ಕಾವ್ಯ ಹರನೆಂಬುದೇ ಸತ್ಯ ಸತ್ಯವೆಂಬುದು ಹರನು ಈ ಧ್ಯೇಯವಾಕ್ಯದ ಹಿಂದೆ ರಚನೆ ಆದಂತಹ ಒಂದು ಅದ್ಭುತವಾದಂತಹ ಒಂದು ಕಾವ್ಯ ಎರಡನೇದು ಸೋಮನಾಥ ಚರಿತೆ ಆದಯನ ಸೋಮನಾಥನ ಭಕ್ತಿಯನ್ನ ಕುರಿತು ಬಂದಂತಹ ಒಂದು ಕಾವ್ಯ ಇದು ಸಹಿತ ವಾರ್ಧಕ ಷಟ್ಪದಿಯಲ್ಲಿದೆ ಮೂರನೇದು ಸಿದ್ಧರಾಮ ಚರಿತ್ರೆ ಈ ಸಿದ್ಧರಾಮ ಚರಿತ್ರೆ ಸೊನಲಿಗೆ ಸಿದ್ಧರಾಮ ಕಾಯಕ ಯೋಗಿಯ ಬದುಕಿನ ವಿಶ್ಲೇಷಣನ ಒಳಗೊಂಡಂತಹ ಒಂದು ಕಾವ್ಯ ಇದು ಸಹಿತ ವಾರ್ಧಕ ಷಟ್ಪದಿಯಲ್ಲಿದೆ ಅದರ ನಂತರ ವೀರೇಶ ಚರಿತೆ ಇದೇನಿದೆ ವೀರಭದ್ರ ದಕ್ಷ ಬ್ರಹ್ಮನ ಯಜ್ಞವನ್ನು ನಾಶ ಮಾಡಿದಂತಹ ಆ ಘಟನೆಗಳನ್ನು ಆಧರಿಸಿ ಬರೆದಂತಹ ಒಂದು ಕಾವ್ಯ ಇದನ್ನ ಮಾತ್ರ ಈ ರಾಘವಾಂಕ ಉದ್ದಂಡ ಷಟ್ಪದಿಯಲ್ಲಿ ಬರೀತಾರೆ ಅಂದ ಏನಿತರವೆಲ್ಲೋ ವಾರ್ಧಕ ಷಟ್ಪದಿಯಲ್ಲಿ ನಮ್ಗೆ ಸಿಕ್ಕಿದ್ರೆ ಇದೊಂದು ಮಾತ್ರ ಉದ್ದಂಡ ಷಟ್ಪದಿಯಲ್ಲಿ ಸಿಗ್ತದೆ ಇವೆರಡು ಉಪಲಬ್ಧ ಇಲ್ಲ ಉಲ್ಲೇಖ ಸಿಗ್ತದೆ ಆದರೆ ಉಪಲಬ್ಧಗಳು ರಾಘವಾಂಕನ ಕಾವ್ಯಗಳಲ್ಲಿ ಮೊದಲೇದಾಗಿ ನಾವು ಅಭ್ಯಾಸ ಮಾಡೋಣ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಈ ಹರಿಶ್ಚಂದ್ರ ಕಾವ್ಯದ ಕಥಾವಸ್ತು ಮೂರು ಆಕರಗಳಿಂದ ನಾವು ತಗೊಂಡಿದ್ದನ್ನು ನೋಡ್ತೇವೆ ಅದರಲ್ಲಿ ಒಂದನೇದು ವೈದಿಕ ಗ್ರಂಥಗಳಲ್ಲಿ ಈ ಕಥಾಸಾರ ಇದೆ ಅದರಲ್ಲಿ ಐತರೇಯ ಬ್ರಾಹ್ಮಣದಲ್ಲಿ ಸಾಂಖ್ಯಾಯನ ಸ್ರೌತ ಸೂತ್ರ ಈ ಕೃತಿಯಲ್ಲಿ ವೇದಾರ್ಥ ದೀಪಿಕಾ ಈ ಮೂರು ಗ್ರಂಥಗಳಲ್ಲಿ ಈ ಮೂರು ವೈದಿಕ ಗ್ರಂಥಗಳಲ್ಲಿ ಹರಿಶ್ಚಂದ್ರ ಏನು ಕಾವ್ಯ ಇದೆ ಅದರ ಕಥಾನಕಗಳಿದೆ ಆಮೇಲೆ ಪುರಾಣಗಳಲ್ಲಿ ವಾಯುಬ್ರಹ್ಮಾಂಡ ಬ್ರಹ್ಮ ಪುರಾಣ ಹರಿವಂಶಗಳಲ್ಲಿ ಹೆಚ್ಚು ವಿಸ್ತೃತವಾದಂತಹ ಒಂದು ಕಥಾಂಶ ಇದೆ ಆದರೆ ಲಿಂಗ ಪುರಾಣಗಳಲ್ಲಿ ಒಂದಷ್ಟು ಸಂಕ್ಷಿಪ್ತವಾದಂತಹ ಇದೇ ಕಥಾನಕವನ್ನು ಇವು ಲಿಂಗ ಪುರಾಣದಲ್ಲಿ ನಾವು ನೋಡ್ತೇವೆ ಆಮೇಲೆ ಇತಿಹಾಸ ದೃಷ್ಟಿಯಿಂದ ನಾವು ಹರಿಶ್ಚಂದ್ರ ಕಾವ್ಯದ ಬಗ್ಗೆ ನೋಡೋದಾದರೆ ಹರಿಶ್ಚಂದ್ರ ಕಾವ್ಯ ಸಂಗ್ರಹವನ್ನು ಸಂಪಾದನೆ ಮಾಡಿದಂತಹ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಆರ್ ಕೃಷ್ಣಶಾಸ್ತ್ರಿ ಅವರೇನು ಹೇಳಿದಾರಂದ್ರೆ ಈ ಕಥಾ ಸಂದರ್ಭ ನಡೆದಿದ್ದು ಕ್ರಿಸ್ತ ಶಕ ಪೂರ್ವ 2000 ಇಸ್ವಿ ಅಂತ ಅಭಿಪ್ರಾಯ ಪಡ್ತಾರೆ ಅಂದರೆ ಇದರಲ್ಲಿ ಅಯೋಧ್ಯ ರಾಜನಾದಂತಹ ಹರಿಶ್ಚಂದ್ರ ಎಷ್ಟು ಸತ್ಯಸಂಧನಾಗಿದ್ದ ಆ ಕಥಾನಕವನ್ನು ಆಯ್ಕೆ ಮಾಡ್ಕೋತಾರೆ ಅದರಲ್ಲಿ ಹರಿಶ್ಚಂದ್ರನಿಗೆ ಹರಿಶ್ಚಂದ್ರ ವೈದಸ ಐಕ್ಷ್ವಾಕು ಅಂದ್ರೆ ಇಕ್ಷ್ವಾಕು ಅಂತ ಐತೆಲ್ಲ ಅದ್ರ ಮುಂದೆ ಐಕ್ಷ್ವಾಕು ಹರಿಶ್ಚಂದ್ರ ವೈದಸ ಐಕ್ಷ್ವಾಕು ಅಂತ ನಾವು ಅವನನ್ನ ಕರಿತಾ ಇದ್ವಿ ಅಂತ ಆ ಕಾಲದಲ್ಲಿ ಅಂತ ಉಲ್ಲೇಖ ಬರ್ತದೆ
ಅಂದ್ರೆ ಇಲ್ಲಿ ವೈದಸ ಅಂತ ಹೇಳಿದ್ರ ವೈವಸ್ವತ, ವೈವಸ್ವತ ಅಂತ ಹೇಳಿದ್ರ ಸೂರ್ಯವಂಶದಲ್ಲಿ ಜನಿಸಿದವಂತ. ಹಿಂಗಾಗಿ ಹರಿಶ್ಚಂದ್ರ ವೈದಸ ಐಕ್ಷ್ವಾಕು ಮೂಲ ಕಥಾ ನಾಯಕ, ಆಮೇಲೆ ಅಯೋಧ್ಯ ರಾಜ ಆಗಿ, ಆಮೇಲೆ ವಶಿಷ್ಠ ಅಂತ, ವಶಿಷ್ಠ ಮತ್ತು ವಿಶ್ವಾಮಿತ್ರರ ಪಾತ್ರಗಳನ್ನ ನಾವು ನೋಡ್ತೀವಿ. ಅಲ್ಲಿರುವಂತಹ ವಶಿಷ್ಠ ಅದು ಒಂದು ವಂಶದ ಹೆಸರು, ಅದು ಒಂದು ಮನೆತನ ಫ್ಯಾಮಿಲಿ ಹೆಸರು. ಆದ್ರೆ ಅದನ್ನ ನಾವೇನ ಅಲ್ಲಿ ಈ ಕಾಲಘಟ್ಟದಲ್ಲಿ ಇದ್ದಂತಹ ವಶಿಷ್ಠ ಅಂತ ಕರೆಯೋದು ದೇವರಾಜ ವಶಿಷ್ಠ ಅಂತ. ದೇವರಾಜ ವಶಿಷ್ಠ ಅಂತ ಆ ವಂಶದ ಒಬ್ಬ ಮುನಿ ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ನೋಡ್ತೇವೆ. ಹೀಗೆ ಈ ಹರಿಶ್ಚಂದ್ರ ಕಾವ್ಯಕ್ಕೆ ರೆಫರೆನ್ಸ್ ಆಕರಗಳನ್ನ ವೈದಿಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಮತ್ತು ಇತಿಹಾಸ ಮೂರು ಹಿನ್ನೆಲೆಯಲ್ಲಿ ಸಹಿತ ನಾವಿದನ್ನ ನೋಡಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ನೋಡೋಣ ರಾಗವಂಕನ ಹರಿಶ್ಚಂದ್ರ ಕಾವ್ಯ. ಈ ಹರಿಶ್ಚಂದ್ರ ಕಾವ್ಯದಲ್ಲಿ 9 ಅಧ್ಯಾಯಗಳನ್ನ ನಾವು ನೋಡ್ತೀವಿ. 9 ಅಧ್ಯಾಯ ಅಥವಾ 9 ಸಂಧಿ ಅಂತ ನಾವು ನೋಡ್ತೀವಿ. ಇದರಲ್ಲಿ ಒಟ್ಟು 322 ವರ್ಧಕ ಷಟ್ಪದಿ ಪದ್ಯಗಳಿಂದ ಕೂಡಿದಂತ ಒಂದು ಅದ್ಭುತವಾದಂತಹ ಒಂದು ಕಾವ್ಯ ಇದು. ಈ ಕಾವ್ಯದಲ್ಲಿ ಕಥಾರಂಭ ಮಾಡೋದು ಮಂಗಲ ಪದ್ಯಗಳಿಂದ. ಯಾಕಂದ್ರೆ ನಮ್ಮಲ್ಲಿ ಕನ್ನಡದ ಕಾವ್ಯ ಜಗತ್ತಿನಲ್ಲಿ ಕವಿಗಳಿಗೆ ಯಾವ ರೀತಿಯಾದಂತಹ ಒಂದು ಪ್ರಾಕ್ಟೀಸ್ ಇದೆ, ಒಂದು ರೂಢಿ ಇದೆ ಅನ್ನೋದಾದ್ರೆ, ಮೊದಲು ಅವರು ತಾವು ನಂಬಿದಂತಹ ಭಗವಂತನನ್ನ ಆರಾಧಿಸ್ತಾರೆ, ತಮ್ಮ ಇಷ್ಟ ದೈವವನ್ನ ಪ್ರಾರ್ಥಿಸ್ಕೊಳ್ತಾರೆ. ಆಮೇಲೆ ಗುರು ಹಿರಿಯರನ್ನ, ಆಮೇಲೆ ಪೂರ್ವ ಕವಿಗಳ ಸ್ಮರಣೆಯನ್ನ, ಇದು ಎಲ್ಲಾ ಕಾವ್ಯಗಳಲ್ಲಿಯೂ ಸಾಧ್ಯಂತವಾಗಿ ನಡ್ಕೊಂಡು ಬಂದಂತ ಒಂದು ಪ್ರಕ್ರಿಯೆ ಇದು. ಹಂಗ ಮಂಗಲ ಪದ್ಯ ಯಾಕಂದ್ರೆ ಅದನ್ನ ನೋಡಿದಾಗ ನಾವು ಹಂಪೆಯ ವಿರೂಪಾಕ್ಷನನ್ನ ಹೆಂಗ ಆರಾಧ್ಯ ದೈವವಾಗಿ ರಾಘವಂಕ ಸ್ವೀಕರಿಸಿದ್ದ, ಎಲ್ಲದಕ್ಕೂ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಕಾರಣಕರ್ತ ಹಂಪೆಯ ವಿರೂಪಾಕ್ಷನೇ ಅಂತ, ಹಂಪೆ ವಿರೂಪಾಕ್ಷ ನಮ್ಗೆಲ್ಲರಿಗೂ ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ಲಿ ಅನ್ನುವಂತ ಒಂದು ಅದ್ಭುತವಾದಂತಹ ಒಂದು ಮಂಗಲ ಪದ್ಯವನ್ನ ವಾರ್ಧಕದಲ್ಲಿ ಬರೀತಾನೆ. ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಶ್ರೀಪತಿಗೆ ಸೊಬಗನ್ ಅಂದ್ರೆ ಲಕ್ಷ್ಮೀಪತಿ ವಿಷ್ಣುವಿಗೆ ಸೊಬನ್ನ, ಉಡುಪತಿಗೆ ಶಾಂತಿಯನ್ನ ಅಂದ್ರೆ ನಕ್ಷತ್ರಗಳ ಅಧಿಪತಿಯಾದ ರಾತ್ರಿ ಅವಧಿಯಲ್ಲಿ ಚಂದ್ರ, ಉಡುಪತಿಗೆ ಶಾಂತಿಯನ್ನು, ವಾಣಿಪತಿಗೆ ಚಾತುರ್ಯವನ್ನು ಬ್ರಹ್ಮನಿಗೆ, ದಿವಸ್ಪತಿಗೆ ಪ್ರತಾಪವನ್ನು ಸೂರ್ಯನಿಗೆ, ಸುರಪತಿಗೆ ಭೋಗವನ್ನು ದೇವೇಂದ್ರ, ಸುರಲೋಕದ ಅಧಿಪತಿಯಾದ ದೇವೇಂದ್ರ, ದೇವೇಂದ್ರನಿಗೆ ಭೋಗವನ್ನು, ರತಿಪತಿಗೆ ಮೂಲೋಕವನ್ನು ಆವರಿಸುವ ರೂಪವನ್ನು, ರತಿಪತಿ ಕಾಮನಿಗೆ ಮೂಲೋಕದಲ್ಲಿನೂ ಸಹಿತ ಆವರಿಸತಕ್ಕಂತಹ ಆಕರ್ಷಣೆ ಉಳ್ಳಂತಹ ರೂಪವನ್ನ, ಸರಿತ್ಪತಿ ಅಂದ್ರೆ ನದಿಗಳ ರಾಜ ಸಮುದ್ರ ರಾಜನಿಗೆ ಗಂಭೀರತೆಯನ್ನು, ಸ್ವಾಹಾಪತಿಗೆ ತೇಜಮಂ, ಸ್ವಾಹಾಪತಿ ಅಂದ್ರೆ ಅಗ್ನಿ, ಅಗ್ನಿಗೆ ತೇಜವನ್ನು ಕೊಟ್ಟ ಗುರುಮೂರ್ತಿ ಪಂಪಾಪತಿ ಹಂಪೆ ವಿರೂಪಾಕ್ಷನು ನಮಗೆ ಸಂತೋಷದಿಂದ ಇಷ್ಟ ಸಿದ್ಧಿಯನ್ನ ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ತಾನೆ. ಆದ್ರೆ ಹಂಪೆ ವಿರೂಪಾಕ್ಷನನ್ನ ಎಷ್ಟರ ಮಟ್ಟಿಗೆ ಆತ್ಮಗತವಾಗಿ ಆರಾಧನೆ ಮಾಡ್ತಾ ಇದ್ದ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಯಥಾಪ್ರಕಾರ ವಿರೂಪಾಕ್ಷನ ಸ್ತುತಿಸಿದ ನಂತರ ಪಂಪಾಂಬಿಕೆಯನ್ನ, ಗುರು ಹಿರಿಯರನ್ನ, ಪೂರ್ವ ಕವಿಗಳನ್ನ ಸ್ಮರಿಸಿ ಕಥಾವಸ್ತುವನ್ನ ತಗೋತಾನೆ. ನನ್ನ ಈ ಕಥೆಯಲ್ಲಿ ಏನನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಟೋಟಲಿ ಒಂದು ಪದ್ಯದಲ್ಲಿ ಹೇಳ್ತಾನೆ. ಆ ಒಂದು ಪದ್ಯದಲ್ಲಿ ಹೇಳಬೇಕಾದ್ರೆ ವಶಿಷ್ಠನಿಂದ ಸತ್ಯವಂತಿಕೆಯಲ್ಲಿ ಶ್ರೇಷ್ಠನಾದಂಥವನು, ಅಧಿಕನಾದಂಥವನು ಹರಿಶ್ಚಂದ್ರ ಅನ್ನುವಂತ ಮಾತು ಬಂದಾಗ ಅದಕ್ಕೆ ವಿರೋಧವನ್ನು ಒಡ್ಡಿದಂತಹ ವಿಶ್ವಾಮಿತ್ರ, ಸತ್ಯದ ಪರೀಕ್ಷೆಗೆ ಒಳಗ್ ಮಾಡ್ತಾನೆ ಹರಿಶ್ಚಂದ್ರನ, ಅದಾಗ್ಲೂ ಸಹಿತ ಅವ ಹಿಂದಕ್ಕೆ ಹೆಜ್ಜೆ ಇಡೋದಿಲ್ಲ, ಸತ್ಯಕ್ಕೋಸ್ಕರ ಎಲ್ಲವನ್ನ ಕಳ್ಕೊಂಡ್ರು ಸಹಿತ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅನ್ನುವಂಥದ್ದನ್ನು ಹರಿಶ್ಚಂದ್ರ ತನ್ನಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಅದಕ್ಕಾಗಿ ಕೊನೆಗೆ ತನ್ನ ಅರ್ಧ ತಪ್ಪ ಫಲವನ್ನೇ ವಿಶ್ವಾಮಿತ್ರ ಅವನಿಗೆ ಕೊಟ್ಟ ಅಂತ ಒಂದು ಪದ್ಯದಲ್ಲಿ ಹೇಳ್ತಾನೆ. ಈ ಕಥಾನಕ ಪ್ರಾರಂಭ ಮಾಡೋದು ಸಹಿತ ಕವಿಯಲ್ಲಿ ಒಂದು ವಿಶೇಷ ಚಾಣಾಕ್ಷತನವೇ ಅಂತ ಅನ್ನಿಸ್ತದೆ. ಎಲ್ಲಿ ಕಥೆ ಇದು ಪ್ರಾರಂಭ ಆಗಿದ್ದು? ದೇವೇಂದ್ರನ ವಡ್ಡೋಲಗದಲ್ಲಿ.
ಅಲ್ಲೆಲ್ಲ ಬಂದಂತಹ ಸಭಾಸದರು ಅನೇಕ ಋಷಿ ಮುನಿಗಳು ಎಲ್ಲರಿಗೂ ಆಹ್ವಾನ ಮಾಡಿದಂತಹ ದೇವೇಂದ್ರ ಅಲ್ಲಿ ಎಲ್ಲ ಋಷಿ ಮುನಿಗಳಲ್ಲಿ ವಿಶ್ವಾಮಿತ್ರ ಮತ್ತು ವಶಿಷ್ಠ ಅವರಿಬ್ಬರು ಹೆಂಗ್ ಪ್ರಧಾನರಾಗಿದ್ರು ಹೆಂಗ್ ಅಧಿಕರಾಗಿದ್ರು ಅದನ್ನ ಅವ್ರು ಹೆಂಗ ಎಲ್ಲ ಋಷಿ ಮುನಿಗಳಿಗಿಂತಲೂ ಶ್ರೇಷ್ಠರು ಹೆಂಗಾಗಿದ್ರು ಅನ್ನುವಂಥದ್ದನ್ನು ಪದ್ಯದಲ್ಲಿ ಹೇಳಿದಾನೆ. ಒಡಲನ್ನ ಆವರಿಸಿದ ಅಂಗೋಪಾಂಗಗಳ ಸಂಕುಲದಲ್ಲಿ ನಯನದ್ವಯಗಳು ಒಡ ದೇಹದ ಎಲ್ಲ ಅವಯವಗಳಲ್ಲಿ ಕಣ್ಣುಗಳು ಹೆಂಗ್ ಪ್ರಧಾನವ ಹಾಗೆ ನವಗ್ರಹದ ನಡುವೆ ಚಂದ್ರ ಆದಿತ್ಯರಂತೆ ನಾನಾ ನದಿಗಳಲ್ಲಿ ಹರಿತಾ ಇದ್ದಾವೆ ಪೃಥ್ವಿಯ ಮೇಲೆ. ಅವೆಲ್ಲ ನದಿಗಳಲ್ಲಿ ಗಂಗೆ ಮತ್ತು ತುಂಗಭದ್ರೆಯರಂತೆ ಸುರಪನ ಸಲಿಯಲ್ಲಿ ನೆರೆದಿದ್ದಂತಹ ಎಲ್ಲ ಮುನಿಕುಲದಲ್ಲಿ ಅಧಿಕರಾಗಿದ್ರು ಯಾರು? ವಶಿಷ್ಠ ಮತ್ತು ವಿಶ್ವಾಮಿತ್ರ ಅಂತ ಗುರುತಿಸ್ತಾನೆ. ಆಮೇಲೆ ಸಮಸ್ತ ಭೂಮಂಡಲವನ್ನ ಆಳ್ತಾ ಇದ್ದಂತಹ ರವಿ ಕುಲದ ಇಕ್ಷ್ವಾಕು ವಂಶದಲ್ಲಿ ದೇವೇಂದ್ರ ಪ್ರಶ್ನೆ ಕೇಳ್ತಾನೆ. ರವಿ ಕುಲದ ಈ ಇಕ್ಷ್ವಾಕು ವಂಶದಲ್ಲಿ ಅತಿ ಬಲರೆನಿಸಿ, ಅತಿ ಶ್ರೇಷ್ಠರೆನಿಸಿ, ಬಲ್ಲಾಡರೆನಿಸಿ, ಅತಿ ಬಲರೆನಿಸಿ, ಮನ ವಚನ ಕಾಯಗಳು ಒಮ್ಮೆಯೂ ಹುಸಿ ಹೊದ್ದದಂತೆ ನಡೆಯುವ ಕಲಿಗಳು ಯಾರಯ್ಯ, ಯಾರಾದರೂ ಇದ್ದಾರೇನಯ್ಯ ಅಂತ ಹೇಳಿ ವಶಿಷ್ಠನಿಗೆ ದೇವೇಂದ್ರ ಕೇಳುವಂಥದ್ದು. ಅದಕ್ಕೆ ಆ ವಶಿಷ್ಠ ಅಷ್ಟೇ ಒಂದು ಸರಳವಾಗಿ ಅವನಿಗೆ ಆತ್ಮಗತ ಆಗಿತ್ತು, ಅಷ್ಟು ಸ್ಪಷ್ಟತೆ ಇತ್ತು ಆ ಹರಿಶ್ಚಂದ್ರನ ಬಗ್ಗೆ. ಆ ಹೇಳ್ತಾನ, ಈ ವಂಶದ ಚತುರ್ದಶ ಭುವನ ಪತಿಗಳಲ್ಲಿ ಇಂದು ತನಕ ಆನ್ ಅರಿಯೇ ಹುಸಿ ಹೊದ್ದದವರಿಲ್ಲ, ಸುಳ್ಳು ಹೇಳಿದವ್ರು ಯಾರು ಇಲ್ಲ. ಹಿಂದಣ ಅರಸರನ್ನ ಉದ್ಧರಿಸಲೆಂದೇ ಅವತರಿಸಿದ ವಸುದಾಧಿಪತಿ ಹರಿಶ್ಚಂದ್ರ, ಅವನ ಸತ್ಯಸಂಧತೆಯನ್ನು ಹೊಗಳುವುದು ನನ್ನ ಅಳವಲ್ಲ, ಫಣಿಪತಿ ಶಶಿ ಮೌಳಿ ಆಣೆ ಅಂತ ಹೇಳ್ತ. ಈ ಮಾತು ಯಾರಿಗೆ? ವಿಶ್ವಾಮಿತ್ರನಿಗೆ ಕೋಪವನ್ನ ತರಿಸ್ತು. ಯಾಕೆ ಕೋಪವನ್ನ ತರಿಸ್ತು? ಅದಕ್ಕೆ ಕಾರಣ, ಯಾಕಂದ್ರೆ ಕಾವ್ಯ ಜಗತ್ತು ಯಾವತ್ತೂ ನಮ್ಮ ಮನಸ್ಥಿತಿಗಳ ಅಧ್ಯಯನವೇ ಇರ್ತದೆ. ಕಾವ್ಯ ಯಾವತ್ತೂ ಅದು ಸೈಕಲಾಜಿಕಲ್ ಸ್ಟಡಿ. ಅಲ್ಲಿ ಇದ್ದಂತಹ ವಿಶ್ವಾಮಿತ್ರನಿಗೆ ಸಿಟ್ಟಾಗಿ ಬರಬೇಕು, ಯಾಕಂದ್ರೆ ಸ್ವಭಾವದ ಮೇಲೆ ಸಿಟ್ಟು ಬರೋದು, ಸ್ವಭಾವದ ಮೇಲೇನೆ ಶಾಂತ ಸ್ವರೂಪವನ್ನ ಒಂದಷ್ಟು ಜನ ಅಳವಡಿಸ್ಕೊಂಡಿರೋದು. ಅಲ್ಲಿ ಹೇಳ್ತಾನೆ ವಿಶ್ವಾಮಿತ್ರ ಕೂಡಿದ್ದ ಒಡ್ಡೋಲಗದಲ್ಲಿ ಅವನಿಗೆ ಕೋಪ ಏನಕ್ಕೆ ಬಂದಿತ್ತು? ಮೊದಲನೇ ಕೋಪಿಷ್ಟನಾಗಿ ಕೂತಿದ್ದ ವಶಿಷ್ಠನ ಮೇಲೆ ವಿಶ್ವಾಮಿತ್ರ ಕೂಡಿದ್ದ ಒಡ್ಡೋಲಗದಲ್ಲಿ ತನ್ನನ್ನ ಆತ್ಮೀಯವಾಗಿ ನುಡಿಸಲಾರ್ದೆ ಹೋಗಿ ವಶಿಷ್ಠ ಕುಂತಿದ್ದ, ಅದು ಒಂದು ಕಾರಣ. ವಶಿಷ್ಠ ಯಾವುದನ್ನ ಹೇಳಿದ್ರು ಅದನ್ನ ಅಲ್ಲ ಅನ್ನಬೇಕೆ ಅನ್ನುವಂಥದ್ದೇ ಎರಡನೇ ಕಾರಣ. ಅಖಿಲ ಜೀವಾವಳಿಯಲ್ಲಿ ಕುಂದನ್ನಲ್ಲದೆ ಲೇಸನ್ನ ಬಯಸಲಾರದಂತ ಅವನ ಮನಸ್ಥಿತಿ ವಿಶ್ವಾಮಿತ್ರನ. ಇವು ಮೂರು ಮುಪ್ಪರಿಗೊಂಡು ಅವನು ಅವೆಲ್ಲವೂ ಕುಡಿವರೆದು ಅವನೊಳಗ ಕಡುಗೋಪ ಆವರಿಸಿ ನಿಲ್ ನುಡಿಯದಿರ ಅಂತ ಎದ್ದು ನಿಂತು ವಾದಕ್ಕೆ ಪ್ರಾರಂಭವಾಯಿತು. ಏನ್ ಹೇಳ್ತಾನ, ಬೇಸರಿಸದೆ ಕೇಳುವ ದೇವೇಂದ್ರನ್ ಉಂಟೆಂದು ಹೇಸದೆ ಅಕಟಕಟ ಸೊರಗೋರೆ ನೀ ಹಂಗ ಬೇಸರ ಮಾಡ್ಕೊಳ್ಳಾರ್ದೆ ಕೇಳ ಕುಂತ ಬಿಟ್ಟಾನು ಮನುಷ್ಯ ಅಂತ ನೀ ಹಂಗ ಎಲ್ಲಾನು ಹೇಳುದೇನ್? ಅವನು ಅಧಿಕನಲ್ಲವೇ? ವಶಿಷ್ಠ ಕೇಳ್ತಾನೆ, ಹಂಗಾರೆ ನಾ ಹೇಳಿದ ಹರಿಶ್ಚಂದ್ರ ಅಧಿಕನಲ್ಲವೇ? ಅದಕ್ಕ ರಾಶಿ ಹೊಣ್ಣುಂಟು ಅಧಿಕನಹನ್, ಅವಾಗ ರಾಶಿ ಮಣ್ಣು ಅದ ಅವನ ಹತ್ರ, ಅದಕ್ಕೆ ನಿನಗೆ ಅವನು ಶ್ರೇಷ್ಠ ಅನ್ಸ್ಯಾನ, ಅವನು ಸತ್ಯನಲ್ಲವೇ ಹೇಳು ಅಂತ ಕೇಳಿದಾಗ ಹೊನ್ನ ಮಾತೇಕೆ ಈ ಸಭೆಯಲ್ಲಿ ಅವನು ಸತ್ಯವಂತ ಹೌದಲ್ಲೋ ವಶಿಷ್ಠ ಕೇಳ್ತಾನೆ. ಅವನು ಆಳುವ ನಾಡಿನಲ್ಲಿ ಸತ್ಯವು ಲೇಸಾದರೂ ಇದೆ ಅನ್ನುವುದನ್ನ ನಾ ಕಾಣೆ ನಾ ಅರಿಯೇ ಅಂತ ಹೇಳ್ತಾನೆ. ಆ ಮಟ್ಟಿಗೆ ವಿರೋಧವನ್ನ ವಿಶ್ವಾಮಿತ್ರ ಮಾಡುದು. ಹರಿಶ್ಚಂದ್ರ ಭೂನಾಥನಲ್ಲಿ ಅಸತ್ಯವನ್ನ ಕಾಣಿಸ್ಲಿಕ್ಕೆ ಬಲ್ಲವರು ದಾತ್ರಿಯಲ್ಲಿ ಯಾರು ಮುನ್ನೋ ಹುಟ್ಟಿಲ್ಲ, ಮುಂದೂ ಯಾರು ಹುಟ್ಟೋರನ್ನ ನಾನು ಕಾಣೆ, ಉಳಿದವರ ಹವಣಾದು ಅಂತ ವಶಿಷ್ಠ ಹೇಳ್ತಾರೆ. ಅದಕ್ಕೆ ನಿಲ್ ಆಡದಿರ್ ಬಾಯಿ ಹಿರಿದುಂಟೆಂದು ಅಂತ ಮತ್ತೆ ಅವನ ಮಾತಿಗೆ ಬ್ರೇಕ್ ಹಾಕ್ತಾನ. ಆತನ ಆರೈಕೆಯಲ್ಲಿರ್ಪೆ ನೀನ, ಅವನ ಆರೈಕೆ ಒಳಗ ನೀ ಅದಿದಿ, ರಾಜ ಪ್ರತಿ ಗ್ರಹದ ಬಲದವನೇ. ರಾಜ ಪ್ರತಿಗ್ರಹ ಅಂತ ಹೇಳಿದ್ರ ರಾಜನ ಆಸರೆಯಲ್ಲಿ ಬದುಕ್ ಬಾಳ್ತಕ್ಕಂಥವನೇ. ಆತನ ಹುಸಿದ ನಾದಡೆ
ನಿನ್ನನ್ನು ಅವ ಅಕಸ್ಮಾತ್ ಸುಳ್ಳು ಹೇಳಿದ್ದೆ ಆದ್ರೆ ಅಸತ್ಯವಂತನ ಆದ್ರೆ ಆಗಿದ್ದೆ ಆದ್ರೆ ನಿನ್ನನ್ನು ಏನು ಮಾಡಬೇಕು ನೀ ಏನು ಮಾಡ್ತಿ ಅಂತ ಅವನು ಕೇಳಿದನು ಆ ವಶಿಷ್ಠ ಒಂದು ಮಾತನ್ನು ಹೇಳ್ತಾನ ಯಾವ ರೀತಿ ಪ್ರತಿಜ್ಞಾ ರೂಪದಲ್ಲಿ ಒಂದು ಮಾತು ಹೇಳ್ತಾನ ಶ್ರುತಿ ಮತ ಕುಲ ಆಚಾರ ಧರ್ಮ ಮಾರ್ಗ ಮಹಾವೃತ ಅನುಷ್ಠಾನ ಗುರುವಾಜ್ಞೆ ಲಿಂಗಾರ್ಚನೆ ಇದೆಲ್ಲದರಿಂದನು ಬಂದಂತಹ ಉನ್ನತ ತಪ ಎಲ್ಲವನ್ನ ಬಿಟ್ಟು ದಿಗಂಬರನಾಗಿ ಮುಕ್ತ ಕೇಶಿತನಾಗಿ ನರಕಪಾಲದಲ್ಲಿ ನಾನು ಸುರೇ ಕುಡಿತ ಹೊರಟು ಹೋಗ್ತನೆ ಅಂತ ಹೇಳ್ತಾನೆ ಅದನ್ನ ಎಲ್ಲವನ್ನ ಇವೆಲ್ಲವೂ ಆರಾಧನೆಯಿಂದ ಬಂದಿರುವಂತಹ ಇವೆಲ್ಲ ಶಕ್ತಿ ತಪ ಪುಣ್ಯ ಏನಿದೆ ಇದನ್ನೆಲ್ಲವನ್ನ ಬಿಟ್ಟು ನಾನು ಹೊರಟು ಹೋಗ್ತೇನೆ ಎಲ್ಲಿಗೆ ಹೋಗ್ತೇನೆ ಉತ್ತರ ದಿಕ್ಕಿನಲ್ಲಿ ನರಕಪಾಲದಲ್ಲಿ ನರಕದಲ್ಲಿ ನಾನು ಹೊರಟು ಹೋಗ್ತೇನೆ ಅಕಸ್ಮಾತ್ ಹರಿಶ್ಚಂದ್ರ ಅಸತ್ಯನಾದಳೆ ಅವ ಸತ್ಯವನ್ನು ಬಿಟ್ಟು ಸುಳ್ಳಾಡಿದರೆ ಅನ್ನುವಂತಹ ಪ್ರತಿಜ್ಞೆಯನ್ನು ವಶಿಷ್ಠ ಮಾಡ್ತಾನೆ ಆ ಸಭೆಯಲ್ಲಿ ವಶಿಷ್ಠನ ಈ ಪ್ರತಿಜ್ಞೆಗೆ ಪ್ರತಿ ಪ್ರತಿಜ್ಞೆ ಯಾರಿಂದ ಬಂದು ವಿಶ್ವಾಮಿತ್ರನಿಂದ ಆ ವಿಶ್ವಾಮಿತ್ರ ಹೇಳ್ತಾನೆ ನಾನು ಅವನನ್ನ ಅಸತ್ಯನನ್ನ ಆಗಿಸಲಾರದೆ ಬಿಡೋದಿಲ್ಲ ಅಕಸ್ಮಾತ್ ಅವ ಸತ್ಯ ಸಂದನಾಗೇ ಉಳಿದ್ರೆ ಹರಿಶ್ಚಂದ್ರ ಖುಷಿಯ ನುಡಿಯದಿರಲು ಸುಳ್ಳೇ ಹೇಳಲಿಲ್ಲ ಅಂತ ಅನ್ನೋದಾದ್ರೆ ಭಕ್ತಿ ಕ್ಷಮೆ ದಮೆ ಯೋಗ ಯಾಗ ಶ್ರುತಿ ಮತ ತಪೋನಿಷ್ಠೆ ಇವೆಲ್ಲವುಗಳಿಂದಲೂ ಸಹಿತ ತನಗೆ ಏನು ಇಲ್ಲಿವರೆಗೂ ಪುಣ್ಯ ಬಂದದ ಅದರ ಅರ್ಧವನ್ನು ಆ ಹರಿಶ್ಚಂದ್ರನಿಗೆ ನಾನು ದಾನ ಮಾಡ್ತೀನಿ ಅಂತ ಹೇಳ್ತಾನೆ ನನ್ನ ತಪಸ್ಸಿನ ಫಲದ ಅರ್ಧವನ್ನು ನಾನು ಅವನಿಗೆ ಬಿಟ್ಕೊಡ್ತೇನೆ ಅಂತ ವಿಶ್ವಾಮಿತ್ರ ಹೇಳ್ತಾನೆ ಅಲ್ಲಿ ಅಖಿಳಮಂ ಸುಟ್ಟು ಒಸೆದು ಮರಳಿ ಹುಟ್ಟಿಸಬಲ್ಲ ಮುನಿಗಳವರಿಬ್ಬರು ಕವಿ ಎಷ್ಟು ಚಂದ ಅದ್ಭುತವಾಗಿದ್ದು ಹೇಳ್ತಾನೆ ಆ ಸಿಚುವೇಶನ್ ಯಾಕಂತ ಹೇಳಿದ್ರೆ ಈ ಸಂದರ್ಭಗಳನ್ನು ಪ್ರತಿಯೊಂದನ್ನು ಅದರಲ್ಲಿ ಇದರಿ ಇಟ್ಕೊಂಡು ಅದರ ಸ್ವತಃ ತಾನೇ ಅದರಲ್ಲಿ ಇದ್ದೇನೆ ಅಂತ ತಿಳಿದು ಪರಕಾಯ ಪ್ರವೇಶ ಆ ಸಂದರ್ಭದ ಪ್ರವೇಶ ಯಾಕಂದ್ರೆ ಪುನರ್ ಸೃಷ್ಟಿ ಮಾತ್ರ ಪ್ರತಿ ಸೃಷ್ಟಿ ಮಾತ್ರ ಶಬ್ದದಲ್ಲಿ ಬರೋದು ಸ್ವತಃ ಅವನ ಮನಸ್ಸಲ್ಲಿ ಕವಿಯ ಮನಸ್ಸಲ್ಲಿ ಮೊದಲೊಂದು ಸೃಷ್ಟಿ ಆಗುತ್ತೆ ಪ್ರತಿಭೆಯಿಂದ ಅದಕ್ಕೆ ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀವಿ ಕವಿಯಲ್ಲೇ ಒಬ್ಬ ವಿಮರ್ಶಕ ಇದ್ದಾನೆ ವಿಮರ್ಶೆ ಮಾಡೇನೆ ಆ ಭಾವಕ್ಕೆ ಆ ಭಾಷೆ ಆ ಪದವನ್ನು ಆ ಲಯವನ್ನು ಆ ರಸವನ್ನು ಆ ಧ್ವನಿಯನ್ನು ಫೈನಲ್ ಮಾಡೇ ಹೊರತಂದಿರ್ತಾನೆ ಅದಕ್ಕಾಗಿ ಒಬ್ಬರು ಕೃತಿಯನ್ನು ವಿಮರ್ಶೆ ಮಾಡೋದು ಅಂತ ಅಷ್ಟಲ್ಲ ಅಷ್ಟು ಸರಳಲ್ಲ ಅದು ಸ್ವತಃ ಒಬ್ಬ ಕವಿ ಒಬ್ಬ ವಿಮರ್ಶಕನಾಗಿರ್ತಾನೆ ಇಲ್ಲೇನಂತ ಹೇಳಿದ್ರೆ ಅಲ್ಲಿ ಸಿಚುವೇಶನ್ ಸಂದರ್ಭ ಯಾವ ರೀತಿ ಆಗಿದೆ ಅಲ್ಲಿರುವಂಥ ಎಲ್ಲ ಸಭಾ ಸದನದಲ್ಲಿ ಇರುವಂತಹ ಎಲ್ಲ ಋಷಿ ಮುನಿಗಳ ಪಾಡ ಹೆಂಗಾಗ್ಬಿಟ್ಟದು ಅಂತ ಹೇಳಿದ್ರೆ ಅವರಿಬ್ಬರಿಗೂ ಮಹಾ ಶಕ್ತಿಶಾಲಿ ಋಷಿ ಮುನಿಗಳು ಅವರಿಬ್ರು ಅವರಿಬ್ಬರು ಶಕ್ತಿಯನ್ನು ಹೇಳ್ತಾನೆ ಕವಿಲಿ ಅಖಿಳಮಂ ಸುಟ್ಟೊಸೆದು ಮರಳಿ ಹುಟ್ಟಿಸಬಲ್ಲ ಮುನಿಗಳು ಮಹಾಬಲಶಾಲಿಗಳು ತಪಸ್ಸಿನಿಂದ ಆ ರೀತಿಯಾದಂಥ ಒಂದು ಫಲವನ್ನು ಅವ್ರು ಪಡೆದಾರ ಆದ್ರೆ ಅಲ್ಲಿ ಇದ್ದಂಥವ್ರಿಗೆ ಏನಾಗಿದೆ ಇಬ್ಬರಿಗೂ ಹೇಳಲಾರರು ಅವ್ರಿಗೂ ಹೇಳುವಂತಿಲ್ಲ ಇವನಿಗೂ ಹೇಳುವಂತಿಲ್ಲ ಇರಬಾರದು ಹೇಳಬಾರದು ನುಡಿಯಬಾರದು ನುಡಿಯದಂತಿರಬಾರದು ಅಹುದೆನಲು ಬಾರದು ಅಲ್ಲೆನಲು ಬಾರದು ನೋಡ್ರಿ ಈ ಪದಗಳನ್ನ ಈ ಪದಗಳು ಬಳಕೆ ಮಾಡೋದೇನಿದೆ ಅಲ್ಲ ಇದು ಅಷ್ಟು ಸರಳವಾಗಿ ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನ ಆತ್ಮಸಾತ್ ತಗೊಂಡಂತ ಕವಿ ಅದನ್ನ ಸಹೃದಯನ ಆತ್ಮಸಾತ್ ಆಗುವ ಮಟ್ಟಿ ನಿಲ್ಕುಸೋದು ಅಂತ ಹೇಳಿದ್ರೆ ಒಂದು ತಪಸ್ಸೆ ಅದು ಒಂದು ರೀತಿಯಲ್ಲಿ ಆಮೇಲೆ ಅಲ್ಲಿ ಇದ್ದಂಥವರೆಲ್ಲ ಚಟ್ಪಡಿಸ್ಲಿಕ್ಕೆ ಪ್ರಾರಂಭ ಆಯ್ತರು ಅಂತಹ ಸಂದರ್ಭವನ್ನು ಕವಿ ಈ ಪದಗಳಲ್ಲಿ ಹೇಳ್ತಾನೆ ಇರಬಾರದು ಹೇಳಬಾರದು ನುಡಿಯಬಾರದು ನುಡಿಯದಂತಿರಬಾರದು ಹೌದೆನಲು ಬಾರದು ಅಲ್ಲೆನಲು ಬಾರದು ಸಭಾಸದರು ಏನಕ್ಕೂ ಹೇಳಲಾರ್ದೆ ಏನಕ್ಕೂ ಕೇಳಲಾರ್ದೆ ಏನು ಮಿಸ್ಗಾಡಿದ್ರೆ ಏನಾಗ್ತದೋ ಯಾರು ನಮಗೆ ಶಾಪ ಕೊಟ್ಟು ಬಿಟ್ಟಾರೋ ಅನ್ನೋ ಹಂತಕ್ಕೆ ಕೂತ್ಕೊಂಡಿದ್ರು ಅಂತ ಆವಾಗ ಮುಳಿಸಾವುದು ವಶಿಷ್ಠ ಹರಿಶ್ಚಂದ್ರ ಮನೆಗೆ ಹೋಗು ಈಗನೇ ಹೋಗಿ ಕೌಶಿಕನು ನೆಟ್ಟನೆ ನಿನ್ನನ್ನು ಅಂತಿಂತು ಕೆಡಿಸಿದಪ್ಪ ನೀನು ಆದ ಪರಿಯಲ್ ಎಚ್ಚೆತ್ತಿರು
ಯಾವ ಕಾರಣಕ್ಕೂ ನೀನು ಎಚ್ಚರದಿಂದ ಇರಪ್ಪ ಹರಿಶ್ಚಂದ್ರ ಅಂತ ಹೇಳು ಹೋಗೋನು ಅವ ಸತ್ಯವಂತಿಕೆ ನಾನು ಪರೀಕ್ಷೆ ಮಾಡೋದು ಕರೆ ಅದಕ್ಕೆ ನೀನು ಅವನಿಗೆ ವಾರ್ನಿಂಗ್ ಕೊಡು ಹೇಳಿ ಇಟ್ಟಿರು ಅಂತ ಆವಾಗ ವಶಿಷ್ಠ ಹೇಳುವಂತ ಮಾತು ಈ ಕನ್ನಡ ಸಾಹಿತ್ಯ ವಲಯದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಅಲಂಕಾರಿಕ ಧ್ವನಿಪೂರ್ಣವಾದಂತಹ ಒಂದು ಪದ್ಯ ಅದ ತರಣಿ ತೇಜಂಗಿಡದಿರ್ ಅಗ್ನಿ ಬಿಸುಪಾರದಿರ್ ಸರಸಿರುವ ವೈರಿ ತಂಪಂ ಬಿಡದಿರ್ ಎಲೆ ಮಂದರವೇ ಚಲಿಸದಿರೆಂದು ಬೋಧಿಸಲಾದೇಕೆ ನಿಜ ಒಳಿಬರುವೇ ಸುಮ್ಮನಿರಲು ಅವೇನಾದರೂ ತಮ್ಮ ನಿಜ ಸ್ವಭಾವವನ್ನ ಬಿಡ್ಲಿಕ್ಕೆ ಸಾಧ್ಯ ಇದೆಯೇ ಯಾವ ರೀತಿ ತರಣಿ ತೇಜಂಗಿಡದಿರ್ ಆ ಸೂರ್ಯನಿಗೆ ಏ ಅಕಸ್ಮಾತ್ ನಿಮ್ಮ ಮಕ್ಕಳಾಗಿ ಮಬ್ಬ ಆಗಿ ಇಪ್ಪ ಸೂರ್ಯ ಅಂತ ಹೇಳಲಿಕ್ಕೆ ಆಗ್ತದ ಇಲ್ಲ ಅವನ ಪ್ರಖರತೆನೇ ಅವನ ಸ್ವಭಾವ ಅದೇ ರೀತಿ ಅಗ್ನಿ ಸರಸಿರುವ ವೈರಿ ಆ ಎಲೆ ಮಂದರವೇ ಗಾಳಿ ಆ ಕಡೆಯಿಂದ ಈ ಕಡೆ ಅಡ್ಡಾಡೋದೇ ಅದ್ರ ಸ್ವಭಾವ ಅಕಸ್ಮಾತ್ ಎಲ್ಲಾದ್ರೂ ನಿಂತಿಗಿಂತಿಪ್ಪ ಗಾಳಿ ಯಾವತ್ತೂ ಅಡ್ಡಾಡ್ಕೊತ ಇರು ಅಂತ ಹೇಳಲಿಕ್ಕೆ ಆಗ್ತದ ಹಂಗಲ್ಲ ಅದಕ್ಕಾಗಿ ಸೂರ್ಯ ಚಂದ್ರ ಗಾಳಿ ವಾಯು ಅಗ್ನಿ ಇವುಗಳ ಸ್ವಭಾವ ಏನಿದೆ ಅವು ನಿಜ ಸ್ವಭಾವವನ್ನ ಯಾವತ್ತೂ ಬಿಡುವುದಿಲ್ಲ ಅದಕ್ಕಾಗಿ ಯಾವುದಕ್ಕೆ ಉಪಮಾಲಂಕಾರದಲ್ಲಿ ಏನನ್ನು ಬಳಕೆ ಮಾಡ್ತಾರೆ ಅಂದ್ರೆ ಆ ರೀತಿ ಸತ್ಯಸಂಧನಾದಂತ ಹರಿಶ್ಚಂದ್ರ ಯಾವ ಕಾರಣಕ್ಕೂ ಹೇಳದೇ ಇದ್ರೂ ಹೇಳಿದ್ರು ಸಹಿತ ಸತ್ಯ ಸ್ವಭಾವ ಅವನ ಹಾಗೇ ಮುಂದುವರಿತದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅವನ ನಿಜ ಸ್ವಭಾವ ಅಳಿಯುವುದಿಲ್ಲ ಅಂತ ಹೇಳ್ತ ಅದಕ್ಕೆ ಹರಿಶ್ಚಂದ್ರನಿಗೆ ಸಿಡಿಲು ಹೊಡೆ ಹೊಡೆ ಹಿಡಿಯುವ ಕೊಡೆ ಕಾವುದೇ ವಿಶ್ವಾಮಿತ್ರನ ಮರು ಪ್ರಶ್ನೆ ಇದು ವಿಶ್ವಾಮಿತ್ರ ವಾಸಿಷ್ಠರ ಸಂವಾದ ಬಹಳ ಅದ್ಭುತವಾದಂತ ಒಂದು ಸಂವಾದ ಅದಕ್ಕೊಂದು ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೆ ಸಿಡಿಲು ಒಡೆ ಒಡೆ ಹಿಡಿಯುವ ಕೊಡೆ ಕಾವುದೆ ಮುನಿದು ಪೊಡವಿ ನುಂಗುವಡೆ ಈ ಭೂಮಿ ಭೂಮಿನೇ ನುಂಗುವಾಗ ಮನೆ ತಾಂಗುವುದೇ ಹೆಗ್ಗಡಲುಕ್ಕಿ ಜಗವ ಮುಗಿವಡೆ ಮಳೆಗಳ ಅಡ್ಡಬಹವೇ ಅಷ್ಟು ಪ್ರಖರ ನಾನ ಯಾವ ಕಾರಣಕ್ಕೂ ಅವನಿಗೆ ಉಳಿಗಾಲವಿಲ್ಲ ಅನ್ನೋ ತನ್ನ ಪ್ರಖರತೆ ಬಗ್ಗೆ ಹೇಳ್ತ ನೀ ಹೇಳದಿದ್ದರೆ ಮದನ ಹರನಾಣೆ ನೀನ್ ಹೋಗಿ ಅವ್ನ್ ಎಷ್ಟತ್ತಿದ್ರು ಸತ್ಯವನ್ನ ಪರೀಕ್ಷೆ ಮಾಡ್ತಾನೆ ಜಾಗ್ರತ ಆಗಿರೋ ಅಂತ ಹೋಗಿ ನೀ ಹೇಳು ಅಂತ ವಿಶ್ವಾಮಿತ್ರ ವಶಿಷ್ಠನೇ ಹೇಳ್ತಾನೆ ಅದಕ್ಕ ವಶಿಷ್ಠನಿಗೆ ಕೋಪ ಬರ್ತದೆ ಸತ್ಯಸಂಧನಾದಂತಹ ಹರಿಶ್ಚಂದ್ರನ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಳ್ತಿರುವಂತಹ ವಿಶ್ವಾಮಿತ್ರನನ್ನ ತಡೆದು ಹೇಳ್ತಾನ ಕುಲವ ನಾಲಿಗೆ ಅರಹಿತೆಂಬ ನಾಣ್ಣುಡಿಗೆ ಇಂದು ನೆಲೆಯಾಯ್ತು ನೀನು ಯಾವ ಕುಲ ಅನ್ನುವಂಥದ್ದು ನಿನ್ನ ನಾಲಿಗೆ ನುಡಿತು ಬ್ರಹ್ಮ ಋಷಿಯಾದೊಡೆ ಒಳಗೂ ನಿರ್ಮಳ ಒಪ್ಪುದಯ್ಯ ಬ್ರಹ್ಮ ಋಷಿಯಾದ್ರ ಮೇಲಕ್ಕೆ ಕಾಣೋಕ ಜಪ ತಪ ಆದಿ ಅಲ್ಲ ಅದ್ರ ಒಳಗೂ ಸಹಿತ ನಿರ್ಮಲವಾಗಿರ್ಬೇಕಯ್ಯ ಅಂತ ವಿಶ್ವಾಮಿತ್ರನಿಗೆ ವಾಸಿಷ್ಠ ಹೇಳೋದು ಆವಾಗ ವಿಶ್ವಾಮಿತ್ರ ಹೇಳ್ತಾನ ಅವನನ್ನ ಹರಿಶ್ಚಂದ್ರನನ್ನ ವೃತಭ್ರಷ್ಟನನ್ನಾಗಿ ಮಾಡಿ ವೃತ ಅಂದ್ರೆ ಎಂತದ್ದು ಸತ್ಯ ಅನ್ನುವಂಥದ್ದೊಂದು ವೃತ ವೃತಭ್ರಷ್ಟನನ್ನಾಗಿ ಮಾಡಿ ರೋಡಾಡಿ ಕಾಡುವೆನ್ ಸಾವನ್ ಈಡಾಡಿದವರ ಒಡೆಯನ ಓಲಗದಿಂದ ಹೊರವಂಟಂದಾಷ್ಟದಿಂದ ಸಿಟ್ಟಿನಿಂದ ಕೋಪಗೊಂಡು ಉದ್ರಿಕ್ತನಾಗಿ ಅವ ಹೊರವಂಟ ಏನ್ ಹೇಳುವಂತ ವೃತಭ್ರಷ್ಟನನ್ನಾಗಿ ಮಾಡಿ ಅವನು ರೋಡಾಡಿ ಕಾಡುವೆನ್ ಅಂತ ಹೇಳಿ ಸಾವನ್ ಈಡಾಡಿದವರ ಒಡೆಯನ ಓಲಗ ಸಾವನ್ ಅಂದ್ರ ದೇವಲೋಕದ ಆ ದೇವಾನ ದೇವತೆಗಳಿಗೆ ಸಾವಿಲ್ಲ ಅಮರ ಅವರ ಒಡೆಯ ಯಾರು ದೇವೇಂದ್ರ ಅವನು ಒಡ್ಡೋಲಗದಿಂದ ಹೊರಮಂಟ ಹೆಂಗ್ ಹೊರಮಂಟ ಅದನ್ನು ಉಪಮಾಲಂಕಾರದಲ್ಲಿ ಕವಿ ಹೇಳ್ತಾನೆ ಅಂಬರದ ಸಿಡಿಲು ಅಂಬರ ಅಂದ್ರೆ ಆಕಾಶ ಅಂಬರದ ಸಿಡಿಲು ಗಜರಿ ಗರ್ಜಿಸಿ ಮೇಘದಿಂದ ಪೊರಮಡುವಂತೆ ಅಲ್ಲಿ ಆ ದೇವೇಂದ್ರನ ಒಡ್ಡೋಲಗದಿಂದ ಹೊರಗೇನು ಹೋದ ವಿಶ್ವಾಮಿತ್ರ ಯಾವ ತರನಾಗಿ ಹೋದ ಅಂತಂದ್ರ ಆಕಾಶದಲ್ಲಿ ಇರುವಂತಹ ಈ ಸಿಡಿಲು ಗಜರಿ ಗರ್ಜಿಸಿ ಈ ಮೋಡಗಳ ಆಚೆಗೆ ಹೆಂಗ್ ಹೊರಗೆ ಬಂತಲ್ಲ ಹೆಂಗ್ ಬರ್ತದಲ್ಲ ಆ ಭಯಂಕರವಾದಂತಹ ನಿಲುವಿನಲ್ಲಿ ಅವನು ಹೊರಗಡೆ ಹೋದ ಅನ್ನುವಂತಹ ಮಾತಿಲ್ಲಿ ಉಪಮಾಲಂಕಾರಕ್ಕ ಒಂದು ಒಳ್ಳೆ ಉದಾಹರಣೆ ಅಂತ ನಾವು ಹೇಳ್ಬೋದು ಆಮೇಲೆ ಈ ಸಂಘರ್ಷಗಳು ಪ್ರಾರಂಭ ಆಯ್ತು ಈ ಪ್ರಾರಂಭವಾದಂತಹ ಸಂಘರ್ಷಕ್ಕೆ ಕವಿ ಕಾವ್ಯದಲ್ಲೇ ಒಂದು ಮಾತು ಬಹಳ ಅದ್ಭುತವಾಗಿ ಹೇಳ್ತಾನೆ ಕೋಣ ನೆರಡು ಮೂರೇ ಗಿಡುವಿಂಗವಿತ್ತು ಅಂತ ಎರಡು ಕೋಣಗಳ ಮಧ್ಯದ ಹೋರಾಟದೊಳಗೆ ನಡಕ್ಕೆ ಸಿಕ್ಕಂತ ಹರಿಶ್ಚಂದ್ರ ಗಿಡ ಹೆಂಗ ನುಗ್ಗಾಗ್ತದಲ್ಲ ಹಂಗ ನುಗ್ಗಾಗುವಂತಹ
ಪರಿಸ್ಥಿತಿ. ಮಿತ್ತು ಅಂದ್ರ ಮೃತ್ಯು ಬಂತು ಅಂದ್ರ ಮೃತ್ಯು ಸದೃಶವಾದಂತ ಕಷ್ಟ ಪರಂಪರೆಗೆ ಹರಿಶ್ಚಂದ್ರ ಒಳಗಾಗ್ಬೇಕಾಯ್ತು ಅನ್ನುವಂತ ಮಾತು ಹೇಳ್ತ. ಅದಕ್ಕ ಕೋಣನೆರಡೂ ಹೋರಿ ಗಿಡುವಿಂಗೆ ಬಿತ್ತು ಕ್ಷೋಣಿಯಾಳ್ ಕ್ಷೋಣಿಯೋಳ್ ಕ್ಷೋಣಿ ಅಂದ್ರೆ ಭೂಮಿ ಕ್ಷೋಣಿಯೋಳ್ ಆಡುವ ಗಾದೆ ಮಾತನ್ನು ದಿಟಂ ಮಾಡುವಂತೆ ಹೊರಟ ವಿಶ್ವಾಮಿತ್ರ. ಈ ಮಾತನ್ನ ಸತ್ಯವನ್ನಾಗಿ ಮಾಡೋದಕ್ಕ ಹೊರಗೆ ಹೋಗೋ ರೀತಿಯಲ್ಲಿ ವಿಶ್ವಾಮಿತ್ರ ಹೊರಟ ಅಂತ ನಾವಿಲ್ಲಿ ನೋಡ್ತೀವಿ. ವಶಿಷ್ಠ ಮತ್ತು ವಿಶ್ವಾಮಿತ್ರ ಮಧ್ಯೆ ನಡೆದಂತಹ ಆ ಸಂಘರ್ಷಣೆಯಿಂದಾಗಿ ಕೋಣನೆರಡು ಹೊರೆ ಗಿಡುವಿಂಗೆ ಬಿತ್ತು ಅಂತ ಹೇಳಿ ಅದನ್ನ ಹರಿಶ್ಚಂದ್ರ ನೇರವಾಗಿ ಅನುಭವಿಸುವಂತ ಸಂದರ್ಭ ಉಂಟಾಯಿತು. ಈ ಹಿನ್ನೆಲೆಯಲ್ಲಿ ಈ ಭೂಮಂಡಲದಲ್ಲಿ ಶೋಣಿಗಳು ಆಡುವ ಈ ಗಾದೆ ಮಾತಿಗೆ ಅಣಿಯಾಗುವ ರೀತಿಯಲ್ಲಿ ವಿಶ್ವಾಮಿತ್ರ ಹೊರಟು ಹೋದ. ಅವ ಕೋಪಗೊಂಡು ಮಾಡಿದ್ದೇನು, ಅನೇಕ ಖಗ ಮೃಗಗಳನ್ನ ಸೃಷ್ಟಿ ಮಾಡಿದ. ಆ ಮೃಗ ಸಂಕುಳವನ್ನೇ ಸೃಷ್ಟಿ ಮಾಡಿ ನಾದ ಬೆಳೆಗಳನ್ನ ಕೆಡಿಸಿ ಆ ಕೇಡಿಗೆ ಜನ ಎಲ್ಲ ಬಸವಳೆದು ಬಾಯಿ ಬಿಡುವಂಗೆ ಮಾಡ್ದ. ಮೊಳೆತಂತಹ ಬೀಜಗಳನ್ನೆಲ್ಲ ಈ ಸರ್ಪಸಂತತಿ ಆಮೇಲೆ ಹೆಗ್ಗಣಗಳು ಕ್ರಿಮಿಕೀಟಗಳು ಗಿಳಿಗಳು ನವಿಲುಗಳು ಇಂಥವೆಲ್ಲವೂ ಸಹಿತ ತಿಂದು ಹಾಳು ಮಾಡೋ ರೀತಿಯಲ್ಲಿ ಯಾವುದೂ ಬೆಳೆಯೂ ಸಹಿತ ಬರಲಾರದ ರೀತಿಯಲ್ಲಿ ತೊಂದರೆಗೆ ಏನು ಮಾಡ್ದ. ಈ ಖಗ ಬಾಧೆಗೆ ಈ ಖಗ ಮೃಗಗಳ ಬಾಧೆಗೆ ಬೇಸತ್ತು ಜನ ಬಯಲಿಡೋದು ಪ್ರಾರಂಭ ಆದಾಗ ಹರಿಶ್ಚಂದ್ರ ಸ್ವತಃ ತಾನೇ ಬೇಟೆಗಾರ ಸಮೇತ ಬೇಟೆ ಪಡೆ ಕರ್ಕೊಂಡು ಬೇಟೆಗೆ ಹೋಗುವಂಥದ್ದು. ಅಲ್ಲಿ ಹೋದಂತಹ ಸಂದರ್ಭದೊಳಗ ಬಿಸಿಲಿನ ಬರಕ್ಕೆ ವಿಶ್ರಾಂತಿಗೆ ಎಂದು ಒಂದು ವೃಕ್ಷದ ಕೆಳಗೆ ಮಲಗಿರುವಾಗ ಅಲ್ಲಿ ಪ್ರವೇಶ ಆಗುವಂಥದ್ದು ಈ ಹೊಲತಿಯರ ಸಂದರ್ಭ. ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರ ಮತ್ತು ಹೊಲತಿಯರ ಮಧ್ಯದಲ್ಲಿ ನಡೆದಂತ ಸಂವಾದ ಒಂದು ರಾಜತ್ವ ಒಂದು ಮನುಷ್ಯನ ಮಾನವೀಯ ನೆಲಗಟ್ಟಿನಲ್ಲಿ ಕೆಲವೊಂದು ಪ್ರಶ್ನೆಗಳಲ್ಲಿ ಹೇಳ್ತಾವ ಯಾವ ತರನಾಗಿ ಅಂತ ಹೇಳಿದ್ರು. ಈ ಇವ್ರನ್ನ ಹೊಲತಿಯರು ಅನ್ನೋದಕ್ಕೆ ಏನಕ್ಕೆ ಕಾರಣ ಅಂತ ಅಲ್ಲಿ ರಾಘವಕ್ಕ ಯಾವ ಹಿನ್ನೆಲೆಯೊಳಗೆ ಹೇಳ್ತಾನಂತ ಹೇಳಿದ. ಇವರು ಅತಿ ಕೋಪ ಬದ್ಧ ದ್ವೇಷ ಅನಿಮಿತ್ತ ವೈರದಿಂದಾಗಿ ಹುಟ್ಟಿದವರಾಗಿರೋದ್ರಿಂದ ವಿಶ್ವಾಮಿತ್ರನಿಂದ ಜನ್ಮ ತಳೆದವರಾಗಿದ್ದರಿಂದ ಇವ್ರನ್ನ ಹೊಲತಿಯರು. ಆದ್ರೆ ಅತಿ ಕೋಪ ಬದ್ಧ ದ್ವೇಷ ಅನಿಮಿತ್ತ ವೈರ್ಯ ನಿಜವಾದ ಒಳ್ಳೆಯ ಗುಣಗಳಲ್ಲ, ಅವು ನೀಚ ಗುಣಗಳು. ಅದಕ್ಕಾಗಿ ಇವ್ರನ್ನ ಅದರಿಂದಾಗಿ ಹುಟ್ಟಿದ್ದರಿಂದ ಹೊಲತಿಯರ ಸೃಷ್ಟಿ ವಿಶ್ವಾಮಿತ್ರ ಮಾಡಿದ್ರಿಂದ ಅವ್ರನ್ನ ಹೊಲತಿಯರು ಅಂತ. ಆ ಹೊಲತಿಯರು ಬಂದು ನರ್ತನವನ್ನ ಮಾಡ್ತಾ ಇದ್ರು, ಸುಶ್ರಾವವಾಗಿ ಹಾಡು ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿ ನೋಡಿ ಸಂತಸ ಪಡಂತಹ ಹರಿಶ್ಚಂದ್ರ ಅವರಿಗೆ ಹಾರಗಳನ್ನ ಕೊಡ್ಲಿಕ್ಕೆ ಸಂತುಷ್ಟನಾಗಿ ಕೊಡ್ಲಿಕ್ಕೆ ಹೋದ. ಅವಾಗ ಅವರು ಮಾತು ಹೇಳ್ದ, ಬಡತನದ ಹೊತ್ತಿನಲ್ಲಿ ಆಣಿ ದೊರಕೆ ಫಲವೇನು, ನೀರಡಿಸಿದ್ದ ಹೊತ್ತಿನಲ್ಲಿ ಆಜ್ಯ ದೊರಕೆ ಫಲವೇನು. ಅದಕ್ಕಾಗಿ ನಮ್ಗೆ ಈ ಬಿಸಿಲಿನ ಧಗೆಯಲ್ಲಿ ನಿನ್ನ ಮುತ್ತಿನ ಸರದ ಹಾರಗಳ ಅವಶ್ಯಕತೆ ನಮ್ಗಿಲ್ಲ, ನಿನ್ನ ಮುತ್ತಿನ ಸತ್ತಿಗೆಯನ್ನ ನಮಗೆ ಕೊಡು, ಅದರ ನೆರಳಿನಲ್ಲಿ ನಾವು ತಂಪನ ಪಡಿತೇವೆ ಅಂತ. ಅದಕ್ಕಿಂತ ಇಕ್ಷ್ವಾಕು ವಂಶದ ಅರಸರಲ್ಲಿ ಇದು ಈ ಸತ್ತಿಗೆ ವಂಶ ಪರಂಪರೆಯಾಗಿ ಬರುವಂಥದ್ದು, ಅದನ್ನು ನಾನು ಕೊಡ್ಲಿಕ್ಕಾಗೋದಿಲ್ಲ ಅಂತ ಹಿಮವಾದ ಮಾಡುವಂಥದ್ದು. ಅದಕ್ಕಾಗಿ ಈ ಸತ್ತಿಗೆಯ ನೆರಳಿನಲ್ಲಿ ಇರುವಂಥವರಿಗೆ ಆವ ರೋಗ ಪರಾಭವ ಯಾವುದು ಸಹಿತ ಬರಲಾರದು. ಅದಕ್ಕಾಗಿ ಈ ರೋಗ ಅಪಕೀರ್ತಿ ಪರಿಭಯ ಯಾವುದು ಯಾವುದರ ಭಯವೂ ಇರೋದಿಲ್ಲ, ಅದಕ್ಕಾಗಿ ವಂಶ ಪಾರಂಪರವಾಗಿ ಬಂದಂತಹ ಸತ್ತಿಗೆ ಇದು ಕೊಡಲಾರೆ ಅಂತ. ಹಾಗಾದ್ರೆ ನೀವು ಈ ಸತ್ತಿಗೆಯನ್ನ ಕೊಡದೇ ಇದ್ರೆ ಹೋಗ್ಲಿ, ನಮ್ಮನ್ನ ನೀವು ಮದುವೆ ಆಗಿ ಅಂತ. ಅವಾಗ ಹರಿಶ್ಚಂದ್ರ ಹೇಳ್ತಾನ, ಈ ಸೂರ್ಯವಂಶದ ಅರಸರಲ್ಲಿ ಯಾರ ಹೆಣ್ಣು ಮಕ್ಕಳು ಈ ತರನ ಬಂದು ಕೇಳಿದ ಇತಿಹಾಸ ಇಲ್ಲ ಅಂತ ಹೇಳ್ತಾರೆ. ಅದಕ್ಕ ನಾನು ನೀವು ಹೊಲತಿಯರ ಆಗಿದ್ದರಿಂದ ನಿಮ್ಮನ್ನ ಮದುವೆ ಆಗ್ಲಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಉದಾಹರಣೆ ಕೊಡೋದೇನಂದ್ರ, ಪಾವನ ಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸ ಆವಲೇಸ, ಮಾಂಸ ಯಾವ ಲೇಸದ, ಮಧುವನ್ ಹೊಸದ್ ಈ ಒನ್ ನೊಣವು ಆವಲೇಸ, ಜೇನನ್ನ ಕೊಡ್ತಕ್ಕಂಥ ನೊಣ ಯಾವ್ದ್ರೊಳಗು ಒಳ್ಳೇದದು. ಅದಕ್ಕಾಗಿ ನೀವು ರೂಪು ಯೌವನ ಇರ್ಲಿಕ್ಕಾಗಿ ನಮ್ಮ ಕುಲವನ್ನು ಯಾಕೆ ನೋಡ್ತೀರಿ
अंतर प्रश्ने अर्थकु वच्चलूदक आरमेह के योग्यम नाये हालोड़े आवन ऊट के योग्यम वच्चल स्नान अथवा नाय मोले हाल ऊट के उपयोग अंत प्रति प्रश्न हरिश्चंद्र हाकोद हाड़ आलिस कविगे होल आगे मतड़ नुड़स निन्गे होलेतन बर नम रूप नरे नोड़ी नोड़ कण्डे होलेतन बर नम सुगंध द्रव्य नम मुड़ा हूव सुवासन आगेबू सुगंध द्रव्य परीम नासिक अग्रहणल ग्रहणल अद्रेलेतन बर सोंकिगे मात्र होलेतन उंटायते अंद्रे कूरिद पंचेंद्रिय नाल कदम वे अंत प्रश्न कण्णु किवी मूगु नालिगे चर्म इदरल्लि नाल्कु अदम केवल स्पर्शक्कष्टे निनगे कुलद नेलेयन्न नीनु मातड्तीय अंत प्रश्न केंडवनु मुट्टिदळवेवंते केळदळं कंडु वासिसिदळं आगलु केंड मुट्टिद्रष्टे सुडुत्तद विनः अद केंड ऐत अंत बहळ विषयद अंत केळिद्रे ಅದನ್ನ ಏನು ಮಾಡಿದ್ರೆ ವಾಸನೆ ತಗೊಂಡ್ರೆ ಅದರ ಶಾಖ ವಾಸನೆ ಬಂದ್ರೆ ಅದು ಸುಡುವಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾದಂತ ವಾಗ್ವಾದದ ಜೊತೆಗೆ ನಮ್ಮ ಪಾಪವನ್ನ ತೊಳೆತಕ್ಕಂತ ದಂಗಿಗೆ ಪಾಪಲೇಪನ ಉಂಟಾಯಿತೆ ನಮ್ಮ ಪಾಪವನ್ನ ತೊಳೆಯನ್ನು ಲೆಕ್ಕಕ್ಕೆ ಆವಾಗ ಅವನು ಪ್ರಶ್ನೆ ಮಾಡ್ತಾನ ಕೊಡವಾನ ಕೆಡಿಸೋಡೆ ಆಮ್ಲೋ ಎನಿತ ಆಗಬೇಕು ಒಂದು ಇಡೀ ಕೊಡದ ಹಾಲು ಕೆಡಿಸಬೇಕಾದ್ರೆ ಒಂದು ಹನಿ ಹುಳಿ ಸಾಕು ಅಂತ ಈ ಮಾತಿನ ಮಾತಿನ ಮಧ್ಯದೊಳಗೆ ಕೊನೆಗೆ ಆ ಹೊಲತಿ ಇರುತ್ತೆ ಸತ್ತು ಹಾಗಾದ್ರೆ ನೀವು ನಮ್ಮ ಮದುವೆ ಆಗೋದಿಲ್ಲ ಆದ್ರೆ ಅರಸ ಇಕ್ಷ್ವಾಕು ವಂಶದ ಹರಿಶ್ಚಂದ್ರ ನಮ್ಮನ್ನ ಏನ್ ಮಾಡ್ದ ಎಳಸಿ ಮೆಚ್ಚಿಸಿ ಮರುಳುಗೊಳಿಸಿ ಮತ್ತೆ ನಮ್ಮನ್ನ ಒಲ್ಲ ಅಂತ ತಿರಸ್ಕಾರ ಮಾಡ್ತಾ ಇದ್ದಾನೆ ಅಂತ ಇಡೀ ಅವನಿ ಒಳಗ ಇಡೀ ಉಮ್ಮಡಲ್ದೊಳಗ ಸಾಕು ಹೋಗ್ತೇವೆ ಅಂತ ಹೇಳಿದಾಗ ಅವ್ರನ್ನ ಚಮ್ಮಟದಿಂದ ಹೊಡಿತಾನೆ ಈ ಘಟನೆಯಿಂದಾಗಿ ಆ ವಿಶ್ವಾಮಿತ್ರನ ಕೋಪಕ್ಕೆ ಗುರಿ ಆಯ್ತಾನ ಅವನ ಆಶ್ರಮಕ್ಕೆ ಅವನ ಅನುಮತಿ ಇಲ್ಲದೆ ಹೋಗಿದ್ದು ಒಂದನೇ ತಪ್ಪು ಅವನ ಮಕ್ಕಳನ್ನ ಹೊಡೆದಿದ್ದು ಎರಡನೇ ತಪ್ಪು ಆಮೇಲೆ ಮದುವೆ ಆಗ ನಮ್ಮ ಮಕ್ಕಳು ಇದೆಲ್ಲವನ್ನ ನಿರೋಧವನ್ನ ಬಿಡ್ತೀನಿ ಅಂತ ವಿಶ್ವಾಮಿತ್ರನು ಸಹಿತ ಹೇಳ್ತಾನ ಅದಕ್ಕೆ ಒಪ್ಪಲಾರದಂತ ಹರಿಶ್ಚಂದ್ರ ನನ್ನ ಸರ್ವ ಸಾಮ್ರಾಜ್ಯವನ್ನು ಸಹಿತ ನಾನು ಕೊಡಬಲ್ಲೆ ಕೊಡ್ತೀನಿ ಆದರೆ ಇವರನ್ನ ಮದುವೆ ಆಗೋದಿಲ್ಲ ಹಾಗಾದ್ರಾಯ್ತು ನಿನ್ನೆಲ್ಲವನ್ನ ನಿನ್ನೆಲ್ಲ ಸಾಮ್ರಾಜ್ಯವನ್ನು ಕೊಡು ಅಂತ ಇಸ್ಕೋತಾನೆ ಇಸ್ಕೊಂಡ ಮೇಲೆ ನೆನಪು ಮಾಡ್ತಾನೆ ಈ ಹಿಂದೆ ಸುವರ್ಣ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಆನೆ ಮೇಲೆ ಒಬ್ಬ ಮನುಷ್ಯ ನಿಂತು ಒಂದು ಕೌಡೆನ ಮೇಲಕ್ಕೆ ಹಾಕಿದ್ರೆ ಎಷ್ಟು ದೂರಕ್ಕೆ ಹೋಗ್ತದೋ ಅಷ್ಟು ಐಶ್ವರ್ಯ ನನಗೆ ಬೇಕು ದಕ್ಷಿಣೆಯಾಗಿ ಅಂತ ಹಿಂದೆ ಸುವರ್ಣ ಯಾಗದವರು ಕೇಳಿದ್ದನ್ನ ಈ ಕೇಳ್ತ ಆವಾಗಲೇ ಮೊದಲೇ ಕೇಳಿದ್ರೆ ಕೊಡಬಹುದಿತ್ತು ಆದ್ರೆ ಎಲ್ಲವನ್ನ ಈಗ ಅವನಿಗೆ ಈ ಹೊಲತೇರ ಸಂದರ್ಭದಲ್ಲಿ ಒಪ್ಪಿಸಿ ಕೊಟ್ಟ ಮೇಲೆ ಪುರದ ಮುನ್ನ ಪುರುಷ ರೂಪದಿಂದ ಹೋಗುತ್ತಿದ್ದಂತ ಜನ ಎಲ್ಲ ದುಃಖದಿಂದ ಅವನಿಗೆ ವಿದಾಯ ಹೇಳಿದ ಮೇಲೆನೂ ಸಹಿತ ಈ ಪ್ರಶ್ನೆಗೋಸ್ಕರ ಅವನಿಗೆ ಕೊಡುವಂತ ದಕ್ಷಿಣೆಗೋಸ್ಕರ ಸತ್ಯದ ಪರೀಕ್ಷೆಗೆ ಹರಿಶ್ಚಂದ್ರ ಒಳಗಾಗ್ತಾನೆ ಆ ಸಂದರ್ಭ ಏನಿದೆ ಆ ಸಂದರ್ಭ ಕೊನೆ ಹಂತದಲ್ಲಿ ಯಾವತ್ತೂ ಸಹಿತ ವಚನ ಭ್ರಷ್ಟನನ್ನಾಗಿ ನಿನ್ ಮಾಡ್ತೇನೆ ಇದು ಒಂದೇ ಸತ್ಯವನ್ನೇ ಆಡ್ತಾ ಇದ್ದಾನೆ ಹರಿಶ್ಚಂದ್ರ ಆದ್ರೆ ಸತ್ಯದ ವೃತವನ್ನ ತಪ್ಪಿಸ್ತೇನೆ ಇದು ಅವನ ಮೂಲ ಧ್ಯೇಯ ಇದು ಈ ಕಾವ್ಯ ಭಾಗದಲ್ಲಿ ಈ ಹರಿಶ್ಚಂದ್ರ ಕಾವ್ಯ ಭಾಗದಲ್ಲಿ ಹರಿಶ್ಚಂದ್ರ ಮತ್ತು ಹೊಲತಿಯರ ಸಂವಾದ ಅಂತ ಹೇಳಿ ಬಹಳ ಹೆಚ್ಚು ಓದಿಸ್ಕೊಳ್ಳುವಂತಹ ಒಂದು ಭಾಗ ಅಂತ ನಾವು ಅನ್ಕೋತೀವಿ.